ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ಹುಬ್ಬಳ್ಳಿ ಸಜ್ಜಾಗಿದೆ. ಹುಬ್ಬಳ್ಳಿಯಲ್ಲಿ 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮ ಇವತ್ತು ನರೇಂದ್ರ ಮೋದಿಯವರು ಚಾಲನೆ ನೀಡುತ್ತಿದ್ದಾರೆ. 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮ ಮೋದಿ ಸ್ವಾಗತಕ್ಕೆ ಹುಬ್ಬಳ್ಳಿ ಸಜ್ಜಾಗಿದೆ. ಯುವ ಜನೋತ್ಸವಕ್ಕೆ ಚಾಲನೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ನೀಡುತ್ತಾರೆ. ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ಯುವ ಜನೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸಜ್ಜಾಗಿದೆ. ಪ್ರಧಾನಿ ಮೋದಿ ಆಗಮನಕ್ಕೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಯಾವುದೇ ಅಹಿತಕರ ಘಟನೆ ಆಗಿರಬಹುದು ಅಥವಾ ಸೆಕ್ಯೂರಿಟಿಯಲ್ಲಿ ಲೋಪ ಆಗಿರಬಹುದು ಯಾವುದೂ ಕೂಡ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಖಾಕಿ ಹೈ ಅಲರ್ಟ್ ಆಗಿದೆ. ಹುಬ್ಬಳ್ಳಿಯಲ್ಲಿ 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮ ಇವತ್ತು ಮಧ್ಯಾಹ್ನ ನರೇಂದ್ರ ಮೋದಿಯವರಿಂದ ಚಾಲನೆ ಸಿಗುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭದ್ರತೆಯನ್ನ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು. ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಜೊತೆಗೆ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಪೊಲೀಸರ ಹೆಚ್ಚು ನಿಯೋಜನೆ ಆಗಿರ್ಬೋದು, ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ಎಲ್ಲೂ ಕೂಡ ಸೆಕ್ಯೂರಿಟಿಯಲ್ಲಿ ಲೋಪ ಆಗಬಾರ್ದು. ನರೇಂದ್ರ ಮೋದಿಯವರು ನಮ್ಮ ರಾಜ್ಯದ ಬರ್ತಿದ್ದಾರೆ, ಅದರಲ್ಲೂ ಹುಬ್ಬಳ್ಳಿ ನಗರಕ್ಕೆ ಹೋಗ್ತಿದ್ದಾರೆ, ವಾಣಿಜ್ಯ ನಗರಿ ಹುಬ್ಬಳ್ಳಿ. ಹೀಗಾಗಿ ಯಾವುದೇ ಲೋಪದೋಷ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಯುವ ಜನೋತ್ಸವಕ್ಕೆ ಮಧ್ಯಾಹ್ನ ಚಾಲನೆಯನ್ನು ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಇನ್ನು ಪ್ರಧಾನಿ ಮೋದಿ ಸಂಚರಿಸುವ ರಸ್ತೆಯಲ್ಲಿ ಅಪರಿಚಿತ ವಾಹನ ಕೂಡ ಪತ್ತೆಯಾಗಿದೆ. ಇವತ್ತು ಹುಬ್ಬಳ್ಳಿಗೆ ಆಗಮಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಹೊಸೂರು ಕ್ರಾಸ್ನಲ್ಲಿ ಅಪರಿಚಿತ ಕಾರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾರು ಪತ್ತೆಯಾದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ನಿಷೇಧವನ್ನು ಕೂಡ ವಿಧಿಸಲಾಗಿದೆ. ಮಹಾರಾಷ್ಟ್ರದ MH10 CA6984 ನಂಬರ್ ಹೊಂದಿರುವ ಕಾರು, ಅಪರಿಚಿತ ಕಾರು ಪತ್ತೆಯಾಗಿದೆ ನರೇಂದ್ರ ಮೋದಿಯವರು ಹೋಗಬೇಕಾದಂಥ ರಸ್ತೆಯಲ್ಲಿ. ಹೀಗಾಗಿ ಈಗ ಆ ರಸ್ತೆಯನ್ನು ಬಂದ್ ಮಾಡಲಾಗಿದೆ, ಸಾರ್ವಜನಿಕರ ನಿಷೇಧವನ್ನು ಹೇರಲಾಗಿದೆ ಆ ರಸ್ತೆಗೆ. ಈಗಾಗಲೇ ಆ ಒಂದು ಅಪರಿಚಿತ ಕಾರನ್ನ ವಿಶುವಲ್ಸ್ ಅಲ್ಲಿ ಒಂದ್ ಸೈಡ್ ನೋಡ್ತಿದ್ವಲ್ಲ, ಆ ಒಂದು ಅಪರಿಚಿತ ಕಾರು ಪತ್ತೆಯಾಗಿದೆ. ಸೊ ಪೊಲೀಸರಿಗೆ ಈಗ ಅದನ್ನ ವಶಕ್ಕೆ ಪಡೆದಿರುವಂಥದ್ದು. ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ಕಾರ್ ಅದು, MH10 CA6984 ನಂಬರ್ ಹೊಂದಿರುವಂತ ಕಾರು, ಸದ್ಯಕ್ಕೆ ಪೊಲೀಸರು ವಶ ಪಡೆದಿದ್ದಾರೆ. ಇನ್ನು ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆ ಕಾಂಗ್ರೆಸ್ನಿಂದ ಕೂಡ ಗೋ ಬ್ಯಾಕ್ ಪ್ರಧಾನಿ ಅಭಿಯಾನ ಆರಂಭ ಆಗಿದೆ. ಹಲವಾರು ವಿಚಾರ ಮುಂದಿಟ್ಕೊಂಡು ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ನಗರ ಅಧ್ಯಕ್ಷ ಅಲ್ತಾಫ್ ನೇತೃತ್ವದಲ್ಲಿ ಅಭಿಯಾನ ನಡೆಸಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅಭಿಯಾನ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಬರ್ತಾರೆ ಅಂದರೆ ಪ್ರತಿ ಸಮಯದಲ್ಲೂ ಕೂಡ ಗೋ ಬ್ಯಾಕ್ ಪ್ರಧಾನಿ ಅನ್ನೋ ವಿಚಾರವನ್ನು ಕಾಂಗ್ರೆಸ್ ಮುಂದಿಟ್ಟೇ ಇಡತ್ತೆ. ಸೊ ಇದೇ ರೀತಿ ಈಗ ಮತ್ತೆ ರಿಪೀಟ್ ಆಗ್ತಿರುವಂಥದ್ದು. ಹುಬ್ಬಳ್ಳಿಗೆ ನರೇಂದ್ರ ಮೋದಿಯವರು ಬರ್ತಿದ್ದಾರೆ, ಗೋ ಬ್ಯಾಕ್ ನರೇಂದ್ರ ಮೋದಿ, ಗೋ ಬ್ಯಾಕ್ ಪ್ರಧಾನಿ ಅನ್ನೋ ಒಂದು ಅಭಿಯಾನವನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಆರಂಭಿಸಿದೆ. ಇನ್ನು ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಿರುವಂತಹ ಹಿನ್ನೆಲೆ ಪ್ರಧಾನಿ ಮೋದಿಗೆ 3 ಸ್ಪೆಷಲ್ ಗಿಫ್ಟ್ ರೆಡಿಯಾಗಿದೆ. ಮೋದಿಗಾಗಿ ತಯಾರಾಗಿದೆ 3 ಸ್ಪೆಷಲ್ ಗಿಫ್ಟ್. ಏಲಕ್ಕಿ ಹಾರ, ಜೊತೆಗೆ ಹ್ಯಾಂಡ್ಲೂಮ್ ಶಾಲು, ವಿವೇಕಾನಂದರ ಮೂರ್ತಿ. ಈ 3 ವಿಗ್ರಹಗಳು, 3 ಗಿಫ್ಟ್ಗಳು ರೆಡಿಯಾಗಿರುವಂಥದ್ದು. ಒಂದು ಸ್ವಾಮಿ ವಿವೇಕಾನಂದರ ವಿಗ್ರಹ ವಿಶೇಷವಾಗಿ ತಯಾರಾಗಿದೆ ಮೋದಿಗೋಸ್ಕರ, ಮತ್ತೊಂದು ಹ್ಯಾಂಡ್ಲೂಮ್ ಶಾಲು, ಮತ್ತೊಂದು ಪೇಟ ಏಲಕ್ಕಿ ಹಾರ ರೆಡಿಯಾಗಿದೆ. ಎಸ್ ಹುಬ್ಬಳ್ಳಿಗೆ ನರೇಂದ್ರ ಮೋದಿಯವರು ಆಗಮಿಸುತ್ತಿದ್ದಾರೆ. ಒಂದು ಕಡೆ 2023 ಚುನಾವಣೆ ಸಮೀಪಿಸ್ತದೆ. ಸೊ ಶತಾಯಗತಾಯ BJP ಗೆಲ್ಲಲೇಬೇಕಿದೆ. ಒಂದಲ್ಲ ಒಂದು ವಿಚಾರವನ್ನು ಇಟ್ಕೊಂಡು ಚಾಲನೆ ಉದ್ಘಾಟನೆ ಅಂತ ಹೇಳಿ ನರೇಂದ್ರ ಮೋದಿಯವರು ಒಂದೇ ವಾರದಲ್ಲಿ 2 ಬಾರಿ ಬರ್ತಿರುವಂಥದ್ದು ಕಲಬುರಗಿ ಹುಬ್ಬಳ್ಳಿಗೆ. ಇವತ್ತು ಹುಬ್ಬಳ್ಳಿಗೆ ಬರ್ತಿದ್ದಾರೆ ಮಧ್ಯಾಹ್ನ. 26ನೇ ಯುವ ಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹುಬ್ಬಳ್ಳಿ ಸಜ್ಜಾಗಿದೆ. ಮಧ್ಯಾಹ್ನ ಉದ್ಘಾಟಿಸಲಿದ್ದಾರೆ ನರೇಂದ್ರ ಮೋದಿಯವರು. ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ, ರೋಡ್ ಶೋ ಮಾಡೋದು ಫೈನಲ್ ಅಂತಲೂ ಹೇಳಲಾಗ್ತಾ ಇತ್ತು. ಸೊ ಏನೇನು ಕಾರ್ಯಕ್ರಮ ಇದೆ ನೋಡಬೇಕಿದೆ. ಬಟ್ ಸದ್ಯಕ್ಕಂತೂ ಟೈಟ್ ಸೆಕ್ಯೂರಿಟಿ ಅಂತೂ ಇದೆ. ಹೀಗಾಗಿ ನಾನು ನೋಡ್ತಾ ಇರ್ಬೋದು, ಪೊಲೀಸರು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ಸ್ಕ್ವಾಡು, ಜೊತೆಗೆ ಪೊಲೀಸರ ಹೆಚ್ಚು ನಿಯೋಜನೆ ಕೂಡ ಆಗಿರುವಂಥದ್ದು. 26ನೇ ರಾಷ್ಟ್ರೀಯ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಪ್ರಧಾನಿ ಮೋದಿಯವರು ಮಧ್ಯಾಹ್ನ ನೀಡಲಿದ್ದಾರೆ.
ಈಗಾಗಲೇ ಒಂದು ಕಾರ್ ಕೂಡ ಅಂದ್ರೆ ಅನುಮಾನಾಸ್ಪದವಾಗಿ ರಸ್ತೆಯಲ್ಲಿ ಒಂದು ಕಾರ್ ಪತ್ತೆ ಆಗುತ್ತೆ ಯಾರದು ಓನರ್ ಗೊತ್ತಿಲ್ಲ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮತ್ತೊಂದು ಕಡೆ ಬಾಂಬ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಯಾವ ರೀತಿ ಆ ಕಾರ್ಯ ನಿರ್ವಹಿಸುತ್ತಾ ಇದೆ ನಾವು ನೋಡ್ತಿದ್ದೀವಿ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕ್ ನೀಡ್ತಾ ಹೋಗ್ತಾರೆ ಮಲ್ಲಿಕ್ ನಾವು ನೋಡ್ತಿದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ ಇನ್ನೇನು ಕೆಲ ಹೊತ್ತಲ್ಲೇ ಸೋ ಈಗಾಗಲೇ ಬಾಂಬ್ ಸ್ಕ್ವಾಡ್ ಡಾಗ್ ಸ್ಕ್ವಾಡ್ ಯಾವ ರೀತಿ ಕಾರ್ಯ ನಿರ್ವಹಿಸುತ್ತಾ ಇದೆ ನೋಡ್ತಿದ್ದೀವಿ ಮತ್ತೊಂದು ವಿಚಾರ ಅನುಮಾನಾಸ್ಪದವಾಗಿ ಒಂದು ಕಾರ್ ಕೂಡ ಪತ್ತೆಯಾಗಿದೆ ಸೋ ಇದರ ಬಗ್ಗೆ ಏನು ಹೇಳ್ತೀರಾ ಖಂಡಿತವಾಗ್ಲೂ ಏನು ಪ್ರಧಾನಿ ಮೋದಿ ಅವರು ಇಂದು ನಗರಕ್ಕೆ ಆಗಮಿಸತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಒಂದು ಏರ್ಪಾಡು ಮಾಡಿರುವಂತದ್ದು ಬಳ್ಳಾರಿ ಬೆಂಗಳೂರು ಶಿವಮೊಗ್ಗ ಮತ್ತು ಬೆಳಗಾವಿ ವಿಭಾಗದಿಂದ ಡಾಗ್ ಸ್ಕ್ವಾಡ್ ನ ಪ್ರತ್ಯೇಕವಾಗಿ ಹುಬ್ಬಳ್ಳಿ ನಗರಕ್ಕೆ ಒಂದು ಕರೆತರಲಾಗಿದೆ ಮತ್ತು ನಗರದ ಏನು ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೂ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡಾಗ್ ಸ್ಕ್ವಾಡ್ ನಿಂದ ಒಂದು ಪರಿಶೀಲನೆ ನಡೆಸಿ ಮುಂಜಾಗ್ರತಾ ಕ್ರಮವಾಗಿ ಸಂಶಯಾಸ್ಪದ ವಾಗಿರತಕ್ಕಂತ ವಾಹನಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ಹಲವು ತಿಂಗಳುಗಳಿಂದ ಏನು ಪಾರ್ಕಿಂಗ್ ಮಾಡಿತ್ತು ಕೆಲವು ಗ್ಯಾರೇಜ್ ಗಳ ಮುಂದೆ ಮನೆಗಳ ಮುಂದೆ ಮತ್ತು ಬೀದಿ ಬದಿಯಲ್ಲಿ ಈ ವಾಹನಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿಸಲಾಗಿದೆ ಮುಂದುವರೆದ ಭಾಗವಾಗಿ ಈಗಾಗಲೇ ಆ ಒಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಕೇಂದ್ರ ಕ್ರೀಡಾ ಸಚಿವರು ಕೂಡ ಒಂದು ಮೈದಾನಕ್ಕೆ ಭೇಟಿ ನೀಡಿ ಎಲ್ಲ ಅಂತಿಮ ಸಿದ್ಧತೆಗಳನ್ನ ಗಮನಿಸಿ ಮತ್ತು ಪರಿಶೀಲನೆ ಕೂಡ ನಡೆಸಿದ್ದಾರೆ ಸೊ ಅಲ್ಲದೆ ಮೋದಿಯವರು ಇರತಕ್ಕಂತ ಏನು ವಾಹನಗಳಿದೆ ಈ ವಾಹನಗಳು ಹೋಗ್ತಕ್ಕಂತ ರಸ್ತೆಯಲ್ಲಿ ಯಾವೆಲ್ಲ ಸುರಕ್ಷಾ ಕ್ರಮಗಳನ್ನ ಕೈಗೊಳ್ಳಬಹುದು ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಕ್ರಮಗಳನ್ನ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಒಂದು ಕೈಗೊಂಡಿರುವಂತದ್ದು ಮತ್ತು ಇಬ್ಬರು ಡಿಸಿಪಿಗಳು ಸೇರಿದಂತೆ ಹಲವಾರು ಜನ ಸುಮಾರು 3000ಕ್ಕೂ ಅಧಿಕ ಪೊಲೀಸರು ನಗರದಲ್ಲಿ ನಿಯೋಜನೆಗೊಂಡಿದ್ದಾರೆ ಮಧ್ಯಾಹ್ನ 1 ಗಂಟೆಯ ನಂತರ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಿರ್ಮಾಣವಾಗುವಂತ ಸ್ಥಿತಿಗೆ ಬರುತ್ತೆ ಸಂಪೂರ್ಣವಾಗಿ 8 ಕಿಲೋಮೀಟರ್ ರಸ್ತೆಯನ್ನ ಬ್ಲಾಕ್ ಮಾಡಲಾಗುತ್ತೆ ಎರಡೂ ಬದಿಯಲ್ಲಿ ಒಂದು ಶಟರ್ ಸೆಲ್ಲಿಂಗ್ಗಳನ್ನ ಇಟ್ಟು ಇಲ್ಲಿ ಬ್ಲಾಕ್ ಮಾಡಿ ಸಾರ್ವಜನಿಕರಿಗೆ ಏನು ಆಯಾ ಭಾಗಗಳಲ್ಲಿ ಏನು ಬಿಜೆಪಿಗಳಿಗಾಗಲೇ ಸಾರ್ವಜನಿಕರನ್ನ ಕರೆತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ಇವರಿಗೆ ನಿಲ್ಲಲಿಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ ಇವರು ಮೋದಿ ಅವರು ಹೋಗ್ತಕ್ಕಂತ ಸಂದರ್ಭದಲ್ಲಿ ಹೂವಿನ ಮಳೆಯನ್ನ ಸುರಿಯುವ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ 3:25 ರಿಂದ 6:30 ವರೆಗೂ ನಡೀತಕ್ಕಂತ ಕಾರ್ಯಕ್ರಮಕ್ಕೆ ಹಲವು ಸಿದ್ಧತೆಗಳನ್ನ ಬಿಜೆಪಿ ಪಕ್ಷ ಜಿಲ್ಲಾಡಳಿತ ಮತ್ತು ಪಾಲಿಕೆ ಅವರು ಮತ್ತು ಅದೇ ರೀತಿಯಾಗಿ ಕೇಂದ್ರ ಕ್ರೀಡಾ ಸಚಿವಾಲಯ ಸೇರಿದಂತೆ ಹಲವರು ಒಂದು ಸಾಕಷ್ಟು ಒಂದು ಪ್ರೋಗ್ರಾಮ್ ಗಳನ್ನ ಹಮ್ಮಿಕೊಂಡಿದ್ದಾರೆ ಎಲ್ಲವೂ ಕೂಡ ಯಶಸ್ವಿ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯ ಮಗ್ನರಾಗಿರುವಂತದ್ದು ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಅಲ್ದು ಸುಸ್ತಾಗಿದ್ದೀರಾ ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ